हाय फ्रेंड्स नन्न यूट्यूब चैनल गे तम्मेल्लरिगे आत्मीय स्वागत। एसएससी इंद केलव खाली इरुव हुद्देगळ नेमकातिगागि अधिसूचनेयन्न होरडिसिद्दारे। ई अधिसूचनेय कंप्लीट आदंत माहिति ई वीडियोदल्लि ऐति, अदक्कागि वीडियोवन्न स्किप माडद हागे कोने तनक नोडि। नन्न चानल अन्न इन्नुवरेगु सब्स्क्राइब माड्कोंडिद्दिल्ल अंतंद्रे कूडले नन्न चानल अन्न सब्स्क्राइब माड्कोळ्ळ्रि। हागे पक्कदल्लि इरतक्कंत बेल बटन मेले क्लिक माडि आल आप्शन अन्न सेलेक्ट माड्कोळ्ळ्रि। इदरिंद ना माडिरतक्कंत वीडियोगळु निमगे नोटिफाइड आग्तवे। आन्लैन मूलक अर्जी सल्लिसलक डिसेंबर 6 2022 प्रारंभ दिनांक, इन अर्जी सल्लिसलक कोनेय दिनांक जनवरी 4 2023 आगिरुत्तदे। स्नेहितरे हुद्देगळ विवर मत्ते पेस्केल बगे नोड़ना। लोवर डिविजन क्लर्क आमेले जूनियर सेक्रेटरी असिस्टेंट एलडीसी मत्तु जेएसए अंतर एरडु उद्देगळिगे इवेरडु उद्देगळिगे अंदर 19900 रूपाय इट्कोंडु 63300 रूपाय तनक पेमेंट इरुत्तद। इन डेटा एंट्री आपरेटर अंत बर्तद डीईओ अंतर इदक्के 29900 इट्कोंडु 29300 तक वेतन इरुत्तद। स्नेहितरे ಇನ್ನೊಂದು ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ ಅಂತ ಇದೆ ಸ್ನೇಹಿತರೆ, ಇದಕ್ಕೆ 25500 ರೂಪಾಯಿ ಪ್ರತಿ ತಿಂಗಳಿಗೆ ಮಾಸಿಕ ವೇತನ ಆಗಿರುತ್ತದೆ ಸ್ನೇಹಿತರೆ। ಇನ್ನು ಖಾಲಿ ಹುದ್ದೆಗಳ ಬಗ್ಗೆ ನೋಡೋದಾದ್ರೆ 4500 ಖಾಲಿ ಹುದ್ದೆಗಳು ಇರತಕ್ಕಂತದ್ದು ಸ್ನೇಹಿತರೆ। ವಯೋಮಿತಿ ಬಗ್ಗೆ ನೋಡೋಣ। ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ ಏನಪ್ಪಾ ಅಂದ್ರೆ 27 ವರ್ಷ ಮೀರಿರಬಾರದು। ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರೆ। ಎಸ್ಸಿ ಮತ್ತು ಎಸ್ಟಿ ಗೆ ಸೇರಿದ ಅಭ್ಯರ್ಥಿಗಳೇನಾದರೂ ಇದ್ದರೆ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ। ಹಾಗೆ ಓಬಿಸಿ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ। ಇನ್ನು ಪಿಡಬ್ಲ್ಯೂಡಿ ಒಳಗೆ ಜನರಲ್ ಕ್ಯಾಂಡಿಡೇಟ್ ಒಳಗೆ ಪಿಡಬ್ಲ್ಯೂಡಿ ಇದ್ರಂತೂ ಕೂಡ ಅವರಿಗೆ 10 ವರ್ಷ, ಆಮೇಲೆ ಡಿಸೇಬಿಲಿಟಿ ಕ್ಯಾಂಡಿಡೇಟ್ ಏನಪ್ಪಾ ಅಂದ್ರೆ ಓಬಿಸಿ ಒಳಗೆ ಇದ್ರಪ್ಪ ಅಂದ್ರೆ 13 ವರ್ಷ, ಎಸ್ಸಿ ಎಸ್ಟಿ ಒಳಗೆ ಇದ್ರಪ್ಪ ಅಂದ್ರೆ 15 ವರ್ಷ, ಎಕ್ಸ್ ಸರ್ವಿಸ್ ಮೆಂಬರ್ಗೆ 3 ವರ್ಷ, ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ ಸ್ನೇಹಿತರೆ। ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಯುಸಿ ಪಾಸ್ ಆದಂತ ಅಭ್ಯರ್ಥಿಗಳು ಈ ಎಲ್ಲಾ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ। ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಐತೆ ಸ್ನೇಹಿತರೆ। ಹಾಗೆಯೇ ಪ್ರತಿಯೊಂದನ್ನ ಸ್ಕ್ರೀನ್ಶಾಟ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ, ಅದನ್ನ ಏನಪ್ಪಾ ಅಂದ್ರೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳ್ರಿ। ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದ್ರೆ 100 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ। ಇನ್ನು ಮಹಿಳಾ ಅಭ್ಯರ್ಥಿಗಳಾಗಿರಬಹುದು, ಎಸ್ಸಿ ಎಸ್ಟಿ ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ। ಈಗ ಎಕ್ಸಾಮ್ ಇರ್ತೋ ಸ್ನೇಹಿತರೆ, ಅವು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೆಲ್ಲಿ ಬಿಳ್ತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಮ್ಮ ಕರ್ನಾಟಕದೊಳಗೆ ಬೆಳಗಾವಿದಾಗದ ಎಕ್ಸಾಮ್ ಸೆಂಟರ್ ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಕಡೆಗಳಲ್ಲಿ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರತಕ್ಕಂಥದ್ದು ಸ್ನೇಹಿತರೆ। ಎಕ್ಸಾಮಿನೇಷನ್ ಎರಡು ಇರ್ತಾವ, ಟೈಯರ್ 1 ಟೈಯರ್ 2 ಅಂತ ಎಕ್ಸಾಮಿನೇಷನ್ ಇರ್ತಾವ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಸ್ನೇಹಿತರೆ, ಅಂದ್ರೆ ಒಟ್ಟು ಎರಡು ಪೇಪರ್ ಇರ್ತಾವ ಸ್ನೇಹಿತರೆ। ಇಲ್ಲಿ ಎರಡು ಪೇಪರ್ದ ಪ್ರತಿಯೊಂದನ ಪೇಪರ್ದ ಸಿಲೆಬಸ್ ಕೊಟ್ಟರು ಸ್ನೇಹಿತರೆ, ಅದಕ್ಕಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ। ಆಮೇಲೆ ಎಲ್ಡಿಸಿ ಲೋವರ್ ಡಿವಿಷನ್ ಕ್ಲರ್ಕ್ ಆಮೇಲೆ ಜೆಎಸ್ಎ ಹುದ್ದೆಗಳಿಗೆ ಟೈಪಿಂಗ್ ಟೆಸ್ಟ್ ಇರ್ತದೆ ಸ್ನೇಹಿತರೆ, ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯೊಳಗೆ ಟೈಪಿಂಗ್ ಟೆಸ್ಟ್ ಮಾಡಬೇಕಾಗುತ್ತದೆ ಸ್ನೇಹಿತರೆ। ಈ ಟೈಪಿಂಗ್ ಟೆಸ್ಟ್ ಏನಪ್ಪಾ ಅಂತಂದ್ರೆ 30 ವರ್ಡ್ ಪರ್ ಮಿನಿಟ್ ಏನಪ್ಪಾ ಅಂದ್ರೆ ಟೈಪ್ ಮಾಡ್ತಕ್ಕಂತ ಸಾಮರ್ಥ್ಯವನ್ನ ಇರಬೇಕು ಸ್ನೇಹಿತರೆ, ಇದೊಂದು ನೆನಪಿರಲಿ। ಇದೆಲ್ಲ ಆದ್ಮೇಲೆ ಕೊನೆಗೆ ಬರ್ತಾ ಇರತಕ್ಕಂಥದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್। ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಕೂಡ ಏನಪ್ಪಾ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಬರ್ತದೆ ಸ್ನೇಹಿತರೆ। ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗೆ ನಿಮ್ದು ಎಲ್ಲಾ ಸರ್ಟಿಫಿಕೇಟ್ಸ್ ಒರಿಜಿನಲ್ ಸರ್ಟಿಫಿಕೇಟ್ಸ್ ತಗೊಂಡ್ಕೊಂಡು ಹೋಗಬೇಕಾಗ್ತದೆ। ಎಲ್ಲಾ ಸರ್ಟಿಫಿಕೇಟ್ ಅಂದ್ರೆ ನಿಮ್ದು ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂತ ಸರ್ಟಿಫಿಕೇಟು, ನಿಮ್ಗೆ ರಿಸರ್ವೇಷನ್ ಗೆ ಸಂಬಂಧಿಸಿರ್ತಕ್ಕಂತ ಸರ್ಟಿಫಿಕೇಟು, ನಿಮ್ ಜಾತಿಗೆ ಸಂಬಂಧಿಸಿರ್ತಕ್ಕಂತ ಸರ್ಟಿಫಿಕೇಟು, ಆಮೇಲೆ ಏನರ ಐಡಿ ಪ್ರೂಫಿಗೆ ಅಂದ್ರೆ ಅಡ್ರೆಸ್ ಗೆ ಇರ್ತ ಸಂಬಂಧಿಸಿರ್ತಕ್ಕಂತ ಒರಿಜಿನಲ್ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಏನಪ್ಪಾ ಅಂದ್ರೆ ಎಲ್ಲಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಾಗ ತೆಗೆದುಕೊಂಡು ಹೋಗಬೇಕಾಗ್ತದೆ ಸ್ನೇಹಿತರೆ। ಇದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಬರ್ತದೆ ಸ್ನೇಹಿತರೆ, ಗ್ರೂಪ್ ಸಿ ಹುದ್ದೆಗಳಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತದಂತೆ। 1 ಮೈಲ್ ರನ್ ಅಂತ ಕೊಟ್ಟರೆ ಸ್ನೇಹಿತರೆ 10 ನಿಮಿಷದೊಳಗೆ ಓಡಬೇಕಂತೆ। ಇದೇನಪ್ಪ ಅಂತಂದ್ರೆ ಕಂಪಲ್ಸರಿ, ಇದು ಮ್ಯಾಂಡೇಟರಿ, ಪಾಸ್ ಆಗ್ಲೇಬೇಕು ಸ್ನೇಹಿತರೆ। ಆಮೇಲೆ ಇನ್ನೊಂದು ಫಿಸಿಕಲ್ ಎಫಿಸ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಬರ್ತದೆ, ಇದರಲ್ಲಿ ಏನಂತಂದ್ರೆ ಹೈಟ್ ಬಗ್ಗೆ ಚೆಕ್ ಮಾಡ್ತಾರೆ। ಮಿನಿಮಮ್ ಸೌತ್ ರೀಜನ್ ಅಂದ್ರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು,
ಮಿನಿಮಮ್ ಚೆಸ್ಟ್ ಏನಂದ್ರೆ 75 ಸೆಂಟಿಮೀಟರ್ ಚೆಸ್ಟ್ ಇರಬೇಕು ಸ್ನೇಹಿತರೆ ಅಂದ್ರೆ ಎದೆ ಸುತ್ತಳತೆ 75 ಸೆಂಟಿಮೀಟರ್ ಇರಬೇಕು ಎದೆಯನ್ನ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಏನಪ್ಪ ಅಂದ್ರೆ ಹೆಚ್ಚಿಗೆ ಎದೆ ಏನಪ್ಪ ಅಂದ್ರೆ ವಿಸ್ತರಣೆ ಆಗಬೇಕು ಇನ್ನು ಮಹಿಳಾ ಅಭ್ಯರ್ಥಿಗಳು ಏನಾದರೂ ಇದ್ದರೆ ಈ ಎದೆ ಸುತ್ತಳತೆ ನೋಡೋಂಗಿಲ್ಲ ಜಸ್ಟ್ 50 ಕೆಜಿ ಇರಬೇಕು ಸ್ನೇಹಿತರೆ ಇದೇನಪ್ಪ ಅಂದ್ರೆ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇದೆ ಆದ್ಮೇಲೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬರ್ತದೆ ಸ್ನೇಹಿತರೆ ಅದರಲ್ಲೂ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ನೇಮಕಾತಿಯನ್ನ ಮಾಡ್ಕೊಳ್ತಾರೆ ಸ್ನೇಹಿತರೆ ಇದಿಷ್ಟು ಎಸ್ಎಸ್ಸಿ ಇಂದ ಹೊರಡಿಸಿರತಕ್ಕಂತ ಕಂಪ್ಲೀಟ್ ಆದಂತ ಅಧಿಸೂಚನೆಯ ಮಾಹಿತಿ ಆಗಿತ್ತು ಸ್ನೇಹಿತರೆ ಇದರ ಅಫೀಷಿಯಲ್ ವೆಬ್ಸೈಟ್ ಆಮೇಲೆ ನೋಟಿಫಿಕೇಶನ್ ಲಿಂಕ್ ಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನ್ಯಾಗ ಹಾಕಿರ್ತೀನಿ ಸ್ನೇಹಿತರೆ ಆ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅರ್ಜಿ ಕೂಡ ಹಾಕಬಹುದು ಹಾಗೆ ನೋಟಿಫಿಕೇಶನ್ ಕೂಡ ಓದಬಹುದು ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅವರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಧನ್ಯವಾದಗಳು